ನಿಮ್ಮೊಳಗೆ ಅಸೂಯೆ ಇರೋದಾದರೆ ನಾಶನ ನಿಮ್ಮ ನಿಕಟತೆಯಲ್ಲಿದೆ ಎಂಬ ವಾಸ್ತವ ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ ದಾವೀದನು ಯಾವಾಗ ಗುರುತನ್ನು ಹೊಂದಿಕೊಂಡನೋ ತಾನು ಹೊಂದಿಕೊಂಡಿರುವಂತಹ ಯುದ್ಧ ಶೂರತ್ವವನ್ನು ತೋರಿಸಿ ಯಾವಾಗ ಗುಲಿಯಾತನನ್ನು ಕೊಂದುಹಾಕಿದನೋ ಅದರ ನಿಮಿತ್ತ ಸೌಲನಿಗೇನೂ ತೊಂದರೆ ಉಂಟಾಗಲಿಲ್ಲ ಆದರೆ ಯಾವಾಗ ಜನರು ದಾವೀದನನ್ನು ಹೊಗಳಲು ಆರಂಭಿಸಿದರೋ ಅವಾಗಲೇ ಸೌಲನ ಅಸೂಯೆ ಬಯಲಾಯಿತು ನಿಮ್ಮ ಸುತ್ತಲಿರುವವರು ಏನಾದರೂ ಅಪ್ಪಿತಪ್ಪಿ ಆಫೀಸ್ನಲ್ಲಿ ನಿಮ್ಮನ್ನು ಮೆಚ್ಚಿಕೊಳ್ಳುವುದಾದರೆ ಆಫೀಸಲ್ಲಿ ಯಾರಾದರೂ ಒಬ್ಬರು ಸೌಲನಂತೆ ತಯಾರಾಗ್ತಾರೆ ನೀವು ಉನ್ನತಕ್ಕೆ ಬರುತ್ತಿರುವಾಗ ಗುರುತನ್ನು ಹೊಂದಿಕೊಳ್ಳುತ್ತಿರುವಾಗ ಕಷ್ಟಪಟ್ಟು ಜಯ ಸಾಧಿಸುತ್ತಿರುವಾಗ ಖಚಿತವಾಗಿಯೂ ಸೌಲನಂಥವರು ಬಯಲಾಗ್ತಾರೆ ಅವ್ರೇನು ಮಾಡ್ತಾರೆ ಗೊತ್ತಾ ಮೊದಲನೆಯದಾಗಿ ಹಾನಿ ಮಾಡುವ ಪ್ರಯತ್ನ ಮಾಡುತ್ತಾರೆ ಎರಡನೆಯದಾಗಿ ಅವಮಾನಪಡಿಸುವ ಪ್ರಯತ್ನ ಮಾಡುತ್ತಾರೆ ಬೇಕಾದರೆ ನೋಡಿ ಏನು ಮಾಡಿದನೆಂದು ಈ ಸೌಲನು ಮೊದಲನೇ ಸಮುವೇಲ ಹದಿನೆಂಟನೇ ಅಧ್ಯಾಯ ಐದನೇ ವಚನ ಓದುತ್ತಿದ್ದೇನೆ ದಾವೀದನಾದರೋ ಸೌಲನು ಎಲ್ಲಿಗೆ ಕಳುಹಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು ಸೇನಾ ಅಂದ್ರೆ ಸೈನಿಕರು ಯೋಧರು ಯುದ್ಧ ಮಾಡುವಂಥವರು ಯುದ್ಧ ಮಾಡುವಂತಹ ಸೈನಿಕರೆಲ್ಲರ ಮೇಲೆ ದಾವೀದನಿಗೆ ಅಧಿಪತಿಯನ್ನಾಗಿ ಮಾಡಿದ ಉನ್ನತವಾದಂತಹ ಪೋಸ್ಟ್ ಪೊಸಿಷನ್ ದಾವೀದನಿಗೆ ಸಿಕ್ಕಿತು ಯಾಕೆಂದರೆ ಅವಾಗ ದಾವೀದನಿಗೆ ಯಾರು ಮೆಚ್ಚಿಕೊಂಡಿರುವಂತೆ ನಾವು ಕಾಣೋದಿಲ್ಲ ಹಾಗಾಗಿ ಸೌಲನು ಮಾಡಿದೇನು ಪ್ರಮೋಷನ್ ಕೊಡ್ತಾನೆ ಎಲ್ಲರ ಮೇಲೆ ಅಧಿಪತಿಯನ್ನಾಗಿ ಮಾಡಿದ ಇದೇ ಹದಿನೆಂಟನೇ ಅಧ್ಯಾಯ ಏಳನೆಯ ವಚನ ಸೌಲನು ಸಾವಿರಗಟ್ಟಳೆಯಾಗಿ ಕೊಂದನು ದಾವೀದನು ಹತ್ತು ಸಾವಿರಗಟ್ಟಳೆಯಾಗಿ ಕೊಂದನು ಒಂಬತ್ತನೇ ವಚನ ಅಂದಿನಿಂದ ಸೌಲನು ದಾವೀದನ ಮೇಲೆ ವಿಷದ ಕಣ್ಣನ್ನಿಟ್ಟನು ಕೇಳಿರಿ ಮೊದಲನೇದಾಗಿ ಏನ್ ಜರುಗಿತು ಅಸೂಯೆ ಯಾವಾಗ ಅವನೊಳಗೆ ಬಂತು ದುರಾತ್ಮವು ಬಂದು ಸೌಲನನ್ನು ಆವರಿಸಿಕೊಂಡಿತು ನಿಮ್ಮ ರೂಮೇಟ್ಗೆ ಒಳ್ಳೆ ಉದ್ಯೋಗ ಸಿಕ್ಕಿದೆ ಅಂದ್ಕೊಳ್ಳಿ ಸಂತೋಷದಿಂದ ಅಪ್ರಿಷಿಯೇಟ್ ಮಾಡಿರಿ ಶೇಕ್ ಹ್ಯಾಂಡ್ ಕೊಡಿರಿ ನಿಮ್ಮ ಕ್ಲಾಸ್ಮೇಟ್ಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಅಂದ್ಕೊಳ್ಳಿ ಮನಪೂರ್ವಕವಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಹೆಣ್ಣು ಮಕ್ಕಳಲ್ಲಿ ಯಾರಿಗೆ ಆಗಲಿ ಅಂದರೆ ನಿಮ್ಮ ಬಂಧುಗಳಲ್ಲಾಗಲಿ ಒಂದು ಒಳ್ಳೆ ಗರ್ಭಫಲ ಅನುಗ್ರಹಿಸಲ್ಪಟ್ಟಾಗ ಮನಸಾರೆ ಅವರನ್ನು ಅಭಿನಂದಿಸಿರಿ ಅಷ್ಟೇ ಹೊರತು ಅಸೂಯೆ ಮಾತ್ರ ತೋರ್ಪಡಿಸಬೇಡಿ ನೀವು ಅಸೂಯೆ ತೋರ್ಪಡಿಸುವುದಾದರೆ ನಿಮ್ಮ ಮೇಲೆ ದುರಾತ್ಮ ಬಂದಿಳಿಯುತ್ತೆ ಮತ್ತಷ್ಟು ಹೀನ ಸ್ಥಿತಿಗೆ ನೀವು ಸೇರುತ್ತೀರಿ ದುರಾತ್ಮವು ಯಾವಾಗ ಸೌಲನನ್ನು ಆವರಿಸಿತೋ ಅವಾಗ ಏನ್ಮಾಡಿದನು ಗೊತ್ತಾ ದಾವೀದನಂತಹ ಒಬ್ಬ ಅದ್ಭುತನಾದ ಆತ್ಮಿಕನನ್ನು ಕೊಲ್ಲುವ ಪ್ರಯತ್ನ ಮಾಡಿದ ಹಾನಿ ಮಾಡುವ ಪ್ರಯತ್ನ ಮಾಡಿದ ಹತ್ಯೆ ಮಾಡುವ ಪ್ರಯತ್ನ ಮಾಡಿದ ಹಾಗಾಗಿ ಅಸೂಯೆ ಒಳ್ಳೆಯವರನ್ನು ದೂರ ಮಾಡಿಬಿಡುತ್ತೆ ಕೇಳ್ತಿದ್ದೀರ ಸಹೋದರ ಸಹೋದರಿಯರೇ ನಿಮ್ಮ ಅಸೂಯೆ ಒಳ್ಳೆಯವರನ್ನು ದೂರ ಮಾಡುತ್ತೆ ಆತ್ಮೀಕರನ್ನು ದೂರ ಮಾಡುತ್ತೆ ಆಪ್ತರನ್ನು ದೂರ ಮಾಡುತ್ತೆ ಅತ್ಯಂತ ಪ್ರಿಯರಾದವರನ್ನು ದೂರ ಮಾಡುತ್ತೆ ಎಂದು ಮರೆಯಬೇಡಿರಿ ಕಾಯಿ ನನ್ನ ಅಸೂಯೆ ಹೇಬೇಲನನ್ನು ಕೊಂದಾಕಿತು ಪ್ರಿಯರೇ ಅಸೂಯೆಯಿಂದಲೇ ಹೇಬೇಲನು ಕೊಲ್ಲಲ್ಪಡ್ತಾನೆ ಅಂದರೆ ಕಾಯಿ ನನಗಿರುವ ಅಸೂಯೆಯ ನಿಮಿತ್ತ ಹೇಬೇಲನ್ನು ಕೊಲ್ಲಲ್ಪಟ್ಟ ಈ ದಿನ ವಾಕ್ಯ ಕೇಳುವಂಥವ್ರಲ್ಲಿ ಇಂಥವ್ರಿಲ್ಲಾಂತೀರಾ ನಿಮ್ಮ ಅಣ್ಣನಿಗೆ ಒಳ್ಳೆ ಉದ್ಯೋಗ ಸಿಕ್ಕರೆ ನೀವು ಹೊಟ್ಟೆ ಕಿಚ್ಚು ಪಡ್ತೀರಿ ನಿಮ್ಮ ಅಕ್ಕಳಿಗೆ ಒಳ್ಳೆ ಸಂಬಂಧ ಸಿಕ್ಕರೆ ನೀವು ಹೊಟ್ಟೆ ಕಿಚ್ಚು ಪಡ್ತೀರಿ ನಿಮ್ಮ ತಂಗಿ ಒಳ್ಳೆ ರ್ಯಾಂಕ್ ಪಡೆದು ಪಾಸಾದ್ರೆ ನಿಮ್ಮ ಅಣ್ಣ ಒಳ್ಳೆ ರ್ಯಾಂಕ್ ಪಡೆದು ಪಾಸಾದ್ರೆ ನೀವು ಮುಖ ಬಾಡಿಸಿಕೊಳ್ಳುತ್ತೀರಿ ಸ್ವಂತ ಅಕ್ಕ ಇಲ್ಲವೇ ತಂಗಿ ಇಲ್ಲವೇ ಅಣ್ಣ ತಮ್ಮ ಉದ್ಧಾರವಾದ್ರೆ ನೋಡ್ಲಿಕ್ಕಾಗಲ್ಲ ಅಭಿವೃದ್ಧಿ ಆದರೆ ಸಹಿಸಲ್ಲ ಹೆಚ್ಚಿಸಲ್ಪಟ್ರೆ ನೋಡ್ಲಿಕ್ಕಾಗಲ್ಲ ಸ್ಥಿರಗೊಂಡ್ರೆ ಸಹಿಸಲಿಕ್ಕಾಗೋದಿಲ್ಲ ಒಂದು ಒಳ್ಳೆ ಮನೆ ಒಂದು ಒಳ್ಳೆ ಕಾರ್ ಕೊಂಡ್ಕೊಂಡ್ರೆ ನೋಡಿ ಸಹಿಸ್ಲಿಕ್ಕಾಗಲ್ಲ ಪರರ ಸಂಗತಿಯನ್ನು ಪಕ್ಕ ಕೆಡ್ರಿ ಕನಿಷ್ಠ ಒಡ ಹುಟ್ಟಿದವರನ್ನು ನೋಡಿಯೂ ಸಹಿಸ್ಲಿಕ್ಕಾಗೋದಿಲ್ವಲ್ಲ ನಿಮಗೇನಿದೆ ಗೊತ್ತಾ ಅಸೂಯೆ ಅಸೂಯೆ ನಿಮ್ಮೊಳಗೆ ಪ್ರವೇಶಿಸುವುದಾದರೆ ಕೇಳಿರಿ ಅಪವಿತ್ರಾತ್ಮ ಪ್ರವೇಶಿಸುತ್ತೆ ದುರಾತ್ಮ ಪ್ರವೇಶಿಸುತ್ತೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಅಸೂಯೆಯನ್ನು ಹತ್ತಿರಕ್ಕೆ ಬರಗೊಡಿಸಬೇಡಿ ಯಾರಾದರೂ ತಮ್ಮ ಜೀವಿತದಲ್ಲಿ ಹೊಂದಿಕೊಂಡಿರುವ ಜಯ ಹಂಚಿಕೊಳ್ಳುತ್ತಿರುವುದಾದರೆ ಮನಸಾರೆ ಸಂತೋಷಿಸಿರಿ ಮನಪೂರಕವಾಗಿ ಅಭಿನಂದಿಸಿರಿ ಅದನ್ನು ದೇವರು ನೋಡುವಾಗ ನಿಮ್ಮನ್ನು ಕೂಡ ಆಶೀರ್ವದಿಸ್ತಾರೆ ನಿಮಗೂ ದಿವ್ಯ ದಾನ ಕೊಡ್ತಾರೆ ಬನ್ನಿ ಸರಿಪಡಿಸಿಕೊಳ್ಳೋಣ ಕೋಪ ತಾಪಕ್ಕೆ ಅವಕಾಶ ಕೊಡಬೇಡಿ ಕಿರ್ಚಿ ಕೂಗಾಡಿ ದೊಡ್ಡ ಗಲಾಟೆ ಉಂಟು ಮಾಡುವ ಗಂಡ ಹೆಂಡತಿಯರಾಗಿರಬೇಡಿರಿ ದುರಾತ್ಮವುಳ್ಳಂಥವನು ಕಿರ್ಚಿ ಕೂಗಾಡ್ತಾನೆ ಆದರೆ ದೇವರಾತ್ಮವುಳ್ಳವನು ಕಿರ್ಚಾಡೋದಿಲ್ಲ ದುರಾತ್ಮವುಳ್ಳವನು ಅಸೂಯೆ ಪಡುವವನಾಗಿರ್ತಾನೆ ಆದರೆ ದೇವರಾತ್ಮವುಳ್ಳವನು ಅಭಿನಂದಿಸುತ್ತಾನೆ ಆನಂದಿಸುತ್ತಾನೆ ಇತರರ ಜಯವನ್ನು ನೋಡಿ ಸಂತೋಷಿಸ್ತಾನೆ ಸಹಿಸಿಕೊಳ್ಳಲಾರದಂತಹ ಸೌಲನು ಸಿಂಹಾಸನ ಕಳೆದುಕೊಳ್ಳುತ್ತಾನೆ ಸಹಿಸಿಕೊಂಡಂತಹ ದಾವಿದನು ಆ ಸಿಂಹಾಸನವನ್ನು ಪಡೆದುಕೊಳ್ತಾನೆ ಸಹಿಸಿಕೊಳ್ಳಿ ತಾಯೆಂದರೆ ಸಹಿಸಿಕೋ ತಂಗಿ ಸಹಿಸಿಕೋ ಸಹೋದರ ಉನ್ನತ ಸ್ಥಿತಿಗೆ ನೀವು ಸೇರುತ್ತೀರಿ ನಿಮ್ಮ ತಾಳ್ಮೆಯೇ ನಿಮ್ಮ ಸಹನೆಯೇ ನಿಮ್ಮನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ತೆ ನಿಮ್ಮ ಬಾಯಿ ಹೊಲಸು ಮಾಡಿಕೊಳ್ಳಬೇಡಿ ಅನವಶ್ಯಕವಾಗಿ ಆವೇಶ ಪಡಬೇಡಿರಿ ಕೋಪತಾಪದಿಂದ ಉರಿಗೊಳ್ಳಬೇಡಿರಿ ಏಟಿಗೆ ತಿರುಗೇಟು ಕೊಡಬೇಕು ಅಂದುಕೊಳ್ಬೇಡಿ ಅನವಶ್ಯಕವಾಗಿ ದೇವರ ಆಶೀರ್ವಾದ ಕಳೆದುಕೊಳ್ಳಬೇಡಿರಿ ಈ ದಿನ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ವಾಕ್ಯಾನುಸಾರವಾಗಿಯೇ ಜೀವಿಸುತ್ತೇನೆ ಎನ್ನುವಂಥವರಿದ್ರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನನ್ನೊಂದಿಗೆ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ದೇವರೇ ನಮ್ಮ ಹೃದಯದಲ್ಲಿ ಕಾಪಾಡಿಟ್ಟುಕೊಂಡು ವಾಕ್ಯಾನುಸಾರವಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿರಿ ಉನ್ನತಕ್ಕೆ ಬರುವವರಲ್ಲಿ ಕಾಣಿಸುವ ಮತ್ತೊಂದು ಅದ್ಭುತವಾದ ಲಕ್ಷಣವು ತಮ್ಮ ನಾಲಿಗೆಯನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದಾಗಿದೆ ದೇವರೇ ನಮ್ಮ ನಾಲಿಗೆ ನಮ್ಮ ವಶದಲ್ಲಿಟ್ಟುಕೊಳ್ಳುವ ಕೃಪೆದೈ ಪಾಲಿಸಿರಿ ವ್ಯರ್ಥವಾದ ಸಂಭಾಷಣೆಗಳನ್ನು ವ್ಯರ್ಥವಾದ ಮಾತುಗಳನ್ನು ವ್ಯರ್ಥವಾದ ಹರಟೆಗಳನ್ನು ದೇವರೇ ಅನವಶ್ಯಕವಾದಂತಹ ವಾಗ್ವಾದಗಳಿಗೆ ದಾರಿ ತೆರೆಯುತ್ತವೆ ದೇವರೇ ನಮ್ಮ ಮಾತುಗಳನ್ನು ನಾಲಿಗೆಯನ್ನು ನಮ್ಮ ವಶದಲ್ಲಿಟ್ಟುಕೊಳ್ಳುವಂತಹ ನಿಯಂತ್ರಣವನ್ನು ನಮಗೆ ದಯಪಾಲಿಸಿರಿ ನಮ್ಮನ್ನು ದ್ವೇಷಿಸುವಂಥವರು ದೂಷಿಸುವಂಥವರು ದೇವ್ರೆ ಅವಮಾನ ಪಡಿಸುವಂಥವರು ಹಾನಿಪಡಿಸುವಂಥವರು ನಮ್ಮ ಸುತ್ತಲಿದ್ದು ಕಲ್ಲೇ ಸೆಯುತ್ತಿರುವಾಗ ದೇವ್ರೆ ನಮ್ಮ ಬಾಯಿಗೆ ಕೆಲಸ ಕೊಡದೇ ನಮ್ಮ ಮೊಳಕಾಲಿಗೆ ಕೆಲಸ ಕೊಟ್ಟು ದೇವರೇ ಲೋಕಸ್ಥರನ್ನು ಬೈದು ಬಾಯಿ ಹೊಲಸು ಮಾಡಿಕೊಡುವುದರ ಬದಲಿಗೆ ಮೊಳಕಾಲೂರಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಜಯ ಸಾಧಿಸುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ